ಹಾಕೊಂಡು 20 ಮಿನಿಟ್ಸ್ ಬ್ಯಾಕ್ ಮೆಸೇಜ್ ಬಂದಿತ್ತು ಹಿಂಗೆ ಡಿವೋರ್ಸ್ ಸಿಗ್ತಿದ್ದಾರೆ ಅಂತ. ಸೊ ಅಲ್ಲಿಂದ ಇಷ್ಟು ಫಾಸ್ಟಾಗಿ ಬಂದಿದ್ದೀನಿ ಅಂದರೆ ಹೇಳೋಕ್ಕೆ ಹೋಗ್ಬೇಡಿ, ಅಷ್ಟು ಫಾಸ್ಟಾಗಿ ಬಂದಿದ್ದೀನಿ ಮೀಟ್ ಆಗೋಕ್ಕೆ. ನಾನು ಬಿಜಾಪುರದವಳು, ಸೊ ನನ್ನ ಲ್ಯಾಂಗ್ವೇಜ್ ನೋಡಿ ಏನಮ್ಮ ಹಸ್ತೂರಿಂದ ಬಂದಿದ್ದೀರಾ ಅಂದರು. ಇಲ್ಲ ಸರ್, ಹಸ್ತೂರಿಂದ ಎಲ್ಲಿ ಬರೋಕ್ಕಾಗುತ್ತೆ ಅಂದರೆ ಎಲ್ಲ ಶೂಟಿಂಗ್ ಮಾಡ್ತಿದ್ರು ಅಲ್ಲಿ ಹೋಗಿದ್ದೆ, ಆದರೆ ಅಲ್ಲೂ ಸಾಧ್ಯ ಆಗಲಿಲ್ಲ. ಇಷ್ಟು ಹತ್ತಿದ್ದೀನಿ ಅಂದರೆ ಅದು ನನಗೆ ಗೊತ್ತು. ನಾನೇನು ಅಂದ್ಕೊಂಡಿದ್ದೆ ನನಗೊಬ್ಳಿಗೆ ಮೆಸೇಜ್ ಬಂದಿರ್ಬೋದು ಅಂತ ಖುಷಿಯಾಗಿ ಬಂದು ಆಮೇಲೆ ಗೊತ್ತಿದ್ದು ಇಷ್ಟು ಜನ ಇದ್ದಾರೆ. ನಿಜಾಗೂ ಕಣ್ಣಲ್ಲಿ ನೀರೆ ಬಂದ್ಬಿಡ್ತು ಗೊತ್ತಾ, ಮೀಸೆಯಲ್ಲಿ ನಾಡಿಯಲ್ಲಿ ನೋಡಿದ್ರು ಎಲ್ಲ ಟಿಕೆಟ್ಸ್ ಎಲ್ಲ ಆಗಿದೆ, ಹೋಗೋದು ಅಷ್ಟೇ ಬಾಕಿ. ಇವಾಗ ಇನ್ನೊಂದು ಸ್ವಲ್ಪ 2 ಮಿನಿಟ್ ಸಿಕ್ಕಿದ್ರೆ ತುಂಬ ಜಾಸ್ತಿ ಮಾತಾಡ್ತೀನಿ. ಎಷ್ಟು ದೊಡ್ಡ ಫ್ಯಾನ್ ಗೊತ್ತಾ ಹೇಳಿ. ನಾನು ವಿಜಯಲಕ್ಷ್ಮಿ ಅಂತ, ನಾನು ಇಲ್ಲೇ ಕೆಂಗೇರಿಯಲ್ಲಿ ರಾಮಯ್ಯ ಕಾಲೇಜಲ್ಲಿ ಓದ್ತಿದ್ದೀನಿ, ಅಲ್ಲಿ ಇರ್ತಿದ್ದೆ, ಅಲ್ಲಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಂಗೆ ಎಷ್ಟು ಒಂದು 20 ಮಿನಿಟ್ಸ್ ಬ್ಯಾಕ್ ಮೆಸೇಜ್ ಬಂದಿತ್ತು ಹಿಂಗೆ ಡಿವೋರ್ಸ್ ಸಿಗ್ತಿದ್ದಾರೆ ಅಂತ. ಸೊ ಅಲ್ಲಿಂದ ಇಷ್ಟು ಫಾಸ್ಟಾಗಿ ಬಂದಿದ್ದೀನಿ ಅಂದರೆ ಹೇಳೋಕ್ಕೆ ಹೋಗ್ಬೇಡಿ, ಅಷ್ಟು ಫಾಸ್ಟಾಗಿ ಬಂದಿದ್ದೀನಿ ಮೀಟ್ ಆಗೋಕ್ಕೆ. ಬಟ್ ಇನ್ನೊಂದು 2 ಮಿನಿಟ್ಸ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸುತ್ತು. ಏನು ಮಾತಾಡೋಕ್ಕೆ ಆಗಿಲ್ಲ ಬಂದರೆ. ನಾನು ಬಿಜಾಪುರದವಳು, ಸೊ ನನ್ನ ಲ್ಯಾಂಗ್ವೇಜ್ ನೋಡಿ ಏನಮ್ಮ ಹಸ್ದೂರಿಂದ ಬಂದಿದ್ದೀರಾ ಅಂದರು. ಇಲ್ಲ ಸರ್, ಹಸ್ದೂರಿಂದ ಎಲ್ಲಿ ಬರೋಕ್ಕಾಗುತ್ತೆ ಅಂದೆ. ಮತ್ತು ಹಿಂಗೆ ಅಷ್ಟೇ ಆಗೋಯ್ತು. ಇನ್ನೊಂದು ಸ್ವಲ್ಪ 2 ಮಿನಿಟ್ಸ್ ಸಿಕ್ಕಿದ್ರೆ ತುಂಬ ಜಾಸ್ತಿ ಮಾತಾಡ್ತಿದ್ದೆ. ಎಷ್ಟು ದೊಡ್ಡ ಫ್ಯಾನ್ ಗೊತ್ತಾ. ಇಲ್ಲ ಇಲ್ಲ, ಇನ್ನೊಂದು ಸಲ ಮೀಟ್ ಮಾಡಿದ್ರೆ ನೀವೇನೋ ಟಿ ವಿದವ್ರು ಏನೇನೋ ಇದ್ದೀರಾ, ಒಂದು ಇನ್ನೊಂದು ಸಲ ಮೀಟ್ ಮಾಡಿಸಿ ಸಾಕು. ತುಂಬ ಸರ್ ತುಂಬ ಇಬ್ಬ ಯಾಕೆ ಹತ್ರ ಬಿಡಿ, ಅದು ಜಾಸ್ತಿನೇ ಇಷ್ಟ ನಂಗೆ. ಡಿ ಬಾಸ್ ಅಂದರೆ ದೊಡ್ಡ ಫ್ಯಾನು. ಹಾಂ ಹಾಂ, ಬರ್ತಿದೆ ಸರ್, ಬರ್ತಿದೆ. ಎಲ್ಲ ಟಿಕೆಟ್ಸ್ ಎಲ್ಲ ಆಗಿದೆ, ಹೋಗೋದು ಅಷ್ಟೇ ಬಾಕಿ. ಇವಾಗ ಇನ್ನು ಜಾಸ್ತಿ ಸರ್, ನನ್ನ ಅನ್ಕೊಂಡೇ ಇರಲಿಲ್ಲ. ಯಾವತ್ತೋ ಒಂದ್ಸಲ ಲಾಸ್ಟಲ್ಲಿ ಎಲ್ಲೋ ಎಲ್ಲ ಶೂಟಿಂಗ್ ಮಾಡ್ತಿದ್ರು ಅಲ್ಲಿ ಹೋಗಿದ್ದೆ, ಆದ್ರೆ ಅಲ್ಲೂ ಸಾಧ್ಯ ಆಗ್ಲಿಲ್ಲ. ಇಷ್ಟು ಹತ್ತಿದ್ದೀನಿ ಅಂದ್ರೆ ಅದು ನನಗೆ ಗೊತ್ತು. ಆಮೇಲೆ ಇಲ್ಲಿ ಮೆಸೇಜ್ ಬಂದಿದ ತಕ್ಷಣ ಬರೋವಾಗ ಇಷ್ಟು ಖುಷಿಯಾಗಿದ್ದೀನಿ, ಏನಾದ್ರು ಡಿಸಪಾಯಿಂಟ್ಮೆಂಟ್ ಆದ್ರೆ ಹೆಂಗೆ ಅಂತ. ಅಲ್ಲಿ ಕ್ಯೂ ನೋಡಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು, ನಿಜ ಗೊತ್ತಾ. ಆಮೇಲೆ ಮಂಜು ಅಂತ ಯಾರೋ ಇದ್ರು, ಸೊ ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಇಲ್ಲಿ ಕರ್ಕೊಂಡು ಬಂದರು, ಆಮೇಲೆ ಒಳಗೆ ಬಂದೆ. ಹಾಂ ಸರ್, ಹಾಂ ಹಾಂ ಸರ್, ಅಷ್ಟು ಜನ ಅಂದರೆ ನಾನೇನು ಅಂದ್ಕೊಂಡಿದ್ದೆ ನನಗೊಬ್ಳಿಗೆ ಮೆಸೇಜ್ ಬಂದಿರ್ಬೋದು ಅಂತ ಖುಷಿಯಾಗಿ ಬಂದು. ಆಮೇಲೆ ಗೊತ್ತಿದ್ದು ಇಷ್ಟು ಜನ ಇದ್ದಾರೆ, ನಿಜಾಗೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಗೊತ್ತಾ. ಏ ನಮ್ಮ ಹೀರೋ ಬಂದ್ವಿ ಸರ್, ಏನೋ ಅವನೇ ನಡೆಸಿದ ಅಷ್ಟು ಸ್ಪೀಡ್ ಅಲ್ಲಿ. ಇಲ್ಲ ಸರ್, ಅವ್ರಿಗೆಲ್ಲ ನಾನು ಮೀಸೆಯಲ್ಲಿ ದಾಡಿಯಲ್ಲಿ ನೋಡಿದ್ದು ರೀಲ್ ನೋಡಿದ್ಮೇಲೆ ತುಂಬಾನೇ ಶಾಕ್ ಆಯ್ತು. ಇಲ್ಲ ಇಲ್ಲ, ತುಂಬಾ ಖುಷಿ ಆಯ್ತು ಸರ್. ಬಟ್ ಒಂದೇ ಡಿಸಪಾಯಿಂಟ್ಮೆಂಟ್, ಇನ್ನೊಂದು 2 ಮಿನಿಟ್ಸ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ.